Hi, this is Rika, working as assistant professor, Government First Aid College, Madhigiri. Today I will discuss about essentials of sound control system. The first one is reflecting organizational needs. So that means the control system adopted should suit the needs of the organization. So control system used to financial department will be different, and also sales department will be different. So that's why the manager should choose the control system which is appropriate to the nature and needs of the concern. So that means control system anadu ondondu department ku ondond riti irutte. So hangagi it is differ from sales department or production department. So that's why ಮ್ಯಾನೇಜರ್ ಚೂಸ್ ಮಾಡ್ಕೊಳ್ಬೇಕು, ಯಾವ ಕಂಟ್ರೋಲ್ ಸಿಸ್ಟಮ್ಸ್ನ ನಾವು ಅಡಾಪ್ಟ್ ಮಾಡ್ಕೊಳ್ಬೇಕು ಇನ್ ಅಪ್ರೋಪ್ರಿಯೇಟ್ ನೇಚರ್ ಅಂಡ್ ವಾಟ್ ಆರ್ ದ ನೀಡ್ಸ್ ಆಫ್ ದ ಕನ್ಸರ್ನ್ ಅಂತ. ನೆಕ್ಸ್ಟ್ ಒನ್ ಈಸ್ ಪ್ರಾಂಪ್ಟ್ನೆಸ್ ಇನ್ ರಿಪೋರ್ಟಿಂಗ್ ಡಿವಿಯೇಷನ್ಸ್. ಸರ್, ದಟ್ ಮೀನ್ಸ್ ಸೊ ಕಂಟ್ರೋಲ್ ಸಿಸ್ಟಮ್ ಎನೇಬಲ್ಸ್ ದ ಸಬಾರ್ಡಿನೇಟ್ಸ್ ಟು ಇನ್ಫಾರ್ಮ್ ದೇರ್ ಸುಪೀರಿಯರ್ಸ್ ಇನ್ ಟೈಮ್ ಅಬೌಟ್ ದೇರ್ ಪರ್ಫಾರ್ಮೆನ್ಸ್. ದಟ್ ಮೀನ್ಸ್ ಸೊ ಕಂಟ್ರೋಲ್ ಸಿಸ್ಟಮ್ಸಲ್ಲಿ ಒಂದು ಸಬಾರ್ಡಿನೇಟು ಇನ್ ಟೈಮಲ್ಲಿ ಸುಪೀರಿಯರ್ಸ್ಗೆ ಒಂದು ಪರ್ಫಾರ್ಮೆನ್ಸ್ ಬಗ್ಗೆ ಇನ್ಫಾರ್ಮೇಷನ್ಸ್ನ ಕೊಡಬೇಕಾಗಿರುತ್ತೆ. ಸೊ ಆವಾಗ ಮಾತ್ರ ಸೊ ಈಸಿಲಿ ವಿ ಕ್ಯಾನ್ ಕಂಟ್ರೋಲ್ ದ ಪರ್ಫಾರ್ಮೆನ್ಸ್, ಅದರ್ವೈಸ್ ವಿ ಕೆನಾಟ್ ದ ಕಂಟ್ರೋಲ್ ದ ಪರ್ಫಾರ್ಮೆನ್ಸ್. ದಿಸ್ ವುಡ್ ಹೆಲ್ಪ್ ದ ಮ್ಯಾನೇಜರ್ಸ್ ಇಸ್ ಡೈರೆಕ್ಟಿಂಗ್ ದ ಡಿವಿಯೇಷನ್ಸ್ ಆ್ಯಂಡ್ ಆಲ್ಸೋ ವಿ ಹ್ಯಾವ್ ಟು ಟೇಕಿಂಗ್ ದ ಪ್ರಾಂಪ್ಟ್ ಕರೆಕ್ಟಿವ್ ಆ್ಯಕ್ಷನ್ಸ್. ಸೊ ಅದರ್ವೈಸ್ ವಿ ಕೆನಾಟ್ ಇನ್ ಟೈಮಲ್ಲಿ ವಿ ಕೆನಾಟ್ ಇನ್ಫಾರ್ಮ್ ದ ಪರ್ಫಾರ್ಮೆನ್ಸ್ ಇನ್ಫಾರ್ಮೇಷನ್ ಅಂತಂದಾಗ ಸೊ ಮ್ಯಾನೇಜರ್ಸ್ಗೆ ಎಲ್ಲಿ ಡಿವಿಯೇಷನ್ಸ್ನ ಡಿಟೆಕ್ಟ್ನ ಮಾಡೋಕ್ಕಾಗಲ್ಲ. ಸೊ ಆವಾಗ ಡಿಟೆಕ್ಟ್ ಮಾಡದೇ ಇದ್ದಾಗ ಕರೆಕ್ಟಿವ್ ಆ್ಯಕ್ಷನ್ಸ್ನ ಮೆಷರ್ಸ್ನ ನಾವು ತೊಗೊಳೋದಕ್ಕಾಗಲ್ಲ. ಸೊ ಹಾಗಾಗಿ ಸೊ ಯಾವಾಗ ಸಬಾರ್ಡಿನೇಟ್ಸು ಇನ್ ಟೈಮಲ್ಲಿ ಸುಪೀರಿಯರ್ಸ್ಗೆ ಇನ್ಫಾರ್ಮೇಷನ್ಸ್ನ ಕೊಡ್ತಾರೋ ಆವಾಗ ಸೊ ಈಸಿಯಾಗಿ ನಾವು ಎಲ್ಲೆಲ್ಲಿ ಸಮ್ ಪ್ರಾಬ್ಲಮ್ಸ್ ಇದೆ ಡಿಟೆಕ್ಟ್ಸ್ ಇದೆಯೋ ಅದನ್ನು ಡಿವಿಯೇಷನ್ಸ್ನ ತೊಗೊಂಡು ಸೊ ಕರೆಕ್ಟಿವ್ ಆ್ಯಕ್ಷನ್ಸಲ್ಲಿ ಕರೆಕ್ಟಿವ್ ಆ್ಯಕ್ಷನ್ಸಾಗಿ ಅಡಾಪ್ಟ್ ಮಾಡ್ಕೊಳ್ಬೋದು. ಸೊ ನೆಕ್ಸ್ಟ್ ಅನದರ್ ಒನ್ ಈಸ್ ಫಾರ್ವರ್ಡ್ ಲುಕಿಂಗ್ ಕಂಟ್ರೋಲ್. ಸೊ ಕಂಟ್ರೋಲ್ ಆಲ್ವೇಸ್ ಇಟ್ ಈಸ್ ಎ ಫಾರ್ವರ್ಡ್ ಲುಕಿಂಗ್ ಅಂತ ಹೇಳ್ತೀವಿ. ಸೊ ದಟ್ ಮೀನ್ಸ್ ಆಲ್ವೇಸ್ ಇನ್ ಫ್ಯೂಚರಲ್ಲಿ ಏನೇನು ಆಗುತ್ತೆ ಅನ್ನೋದನ್ನ ನಾವು ಡಿಟೆಕ್ಟ್ ಮಾಡಬೇಕಾಗುತ್ತೆ. ಸೊ ಇಟ್ ಈಸ್ ಡಿಟೆಕ್ಟ್ ದ ಡಿವಿಯೇಷನ್ಸ್, ದ ಮ್ಯಾನೇಜರ್ ಹ್ಯಾಸ್ ಟು ಟೇಕ್ ದ ಕ್ವಿಕ್ ಕರೆಕ್ಟಿವ್ ಆ್ಯಕ್ಷನ್ಸ್. ಏಕೆಂದರೆ ಸೊ ಕಂಟ್ರೋಲ್ ಅನ್ನೋದು ಇಟ್ ಈಸ್ ಎ ಫ್ಯೂಚರ್ ಓರಿಯೆಂಟೆಡ್ ಅಂತ ಹೇಳ್ತೀವಿ. ಸೊ ಹಾಗಾಗಿ ಫ್ಯೂಚರಲ್ಲಿ ಏನೇನು ಪರ್ಫಾರ್ಮೆನ್ಸ್ ನಡೀತಾ ಇದೆಯೋ ಸೊ ಅದನ್ನು ಸೊ ಪರ್ಫಾರ್ಮೆನ್ಸ್ನ ನಾವು ಡಿವಿಯೇಷನ್ಸ್ನ ಡಿಟೆಕ್ಟ್ ಮಾಡಬೇಕಾಗುತ್ತೆ. ಅರ್ಲಿ ಆಸ್ ಪಾಸಿಬಲಲ್ಲಿ ನಾವು ಕ್ವಿಕ್ಕಾಗಿ ಕರೆಕ್ಟಿವ್ ಆ್ಯಕ್ಷನ್ಸ್ನ ತೊಗೊಳ್ಬೇಕಾಗುತ್ತೆ. ಸೊ ದಟ್ಸ್ ವೈ ಇಟ್ ಈಸ್ ಎ ಫಾರ್ವರ್ಡ್ ಲುಕಿಂಗ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಅನದರ್ ಒನ್ ಈಸ್ ಆಬ್ಜೆಕ್ಟಿವ್ ಕಂಟ್ರೋಲ್. ಸೊ ದ ಕಂಟ್ರೋಲ್ ಶುಡ್ ಬಿ ಎ ಆಬ್ಜೆಕ್ಟಿವ್. ಸೊ ಆಬ್ಜೆಕ್ಟಿವ್ ಕ್ಲಾರಿಫೈ ಮಾಡುತ್ತೆ ವಾಟ್ ಆರ್ ದ ಎಕ್ಸ್ಪೆಕ್ಟೆಡ್ ರಿಸಲ್ಟ್ಸ್ ಸೊ ಅಂತ, ಆ್ಯಂಡ್ ಆಲ್ಸೋ ಇನ್ ಡೆಫಿನೆಟ್ ಟೈಮಲ್ಲಿ ವಿ ಕ್ಯಾನ್ ಪ್ರೊವೈಡ್ ದ ಕಂಟ್ರೋಲ್ ಸ್ಟ್ಯಾಂಡರ್ಡ್ಸ್ ಆ್ಯಂಡ್ ಆಲ್ಸೋ ವಿ ಕ್ಯಾನ್ ಟೇಕ್ ದ ಆ್ಯಕ್ಚುಯಲ್ ಪರ್ಫಾರ್ಮೆನ್ಸ್ ಕ್ಯಾನ್ ಬಿ ಮೆಷರ್ಡ್. ಸೊ ನೆಕ್ಸ್ಟ್ ಒನ್ ಈಸ್ ಫ್ಲೆಕ್ಸಿಬಲ್ ಕಂಟ್ರೋಲ್. ಸೊ ಕಂಟ್ರೋಲ್ ಯು ಶುಡ್ ಬಿ ಫ್ಲೆಕ್ಸಿಬಲ್ ಅಕಾರ್ಡಿಂಗ್ ಟು ನೀಡ್ಸ್ ಆಫ್ ಚೇಂಜಸ್ ಯು ಶುಡ್ ಬಿ ಅಡಾಪ್ಟೆಡ್ ಫಾರ್ ದ ಚೇಂಜಸ್. ಸೊ ಏಕೆಂದರೆ ಪ್ಲಾನ್ಸ್ ಮತ್ತು ಅದರ್ ನಾವು ಪ್ರೀ ಡಿಟರ್ಮಿನ್ ಮಾಡಿರ್ತೀವಿ ಆಲ್ಟರ್ನ ಮಾಡ್ಕೊಳ್ಳು ಇನ್ ಟೈಮಲ್ಲಿ ಟೈಮ್ ಟು ಟೈಮಲ್ಲೇ ನಾವು ಆಲ್ಟರ್ನ ಮಾಡ್ಕೊಳ್ಬೇಕಾಗುತ್ತೆ. ಹೆನ್ಸ್ ದ ಕಂಟ್ರೋಲ್ ಸಿಸ್ಟಮ್ ಶುಡ್ ಬಿ ಫ್ಲೆಕ್ಸಿಬಲ್. ಸೊ ಅಂದರೆ ಆ್ಯಸ್ ಇಟ್ ಕ್ಯಾನ್ ಬಿ ಅಡ್ಜಸ್ಟೆಡ್ ಅಕಾರ್ಡಿಂಗ್ ಟು ಚೇಂಜಸ್ಸಲ್ಲಿ ಪಾಲಿಸೀಸ್ ಪ್ರೊಸೀಜರ್ಸಲ್ಲಿ ನೋಡಿಕೊಂಡು ನಾವು ಒಂದು ಕಂಟ್ರೋಲ್ನ ಅಡಾಪ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ದಟ್ಸ್ ವೈ ಸೊ ಕಂಟ್ರೋಲ್ ಯು ಶುಡ್ ಬಿ ಎ ಫ್ಲೆಕ್ಸಿಬಲ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಅನದರ್ ಒನ್ ಇಸ್ ಕಂಟ್ರೋಲ್ ಇಟ್ ಮಸ್ಟ್ ಬಿ ಸಿಂಪಲ್. ಇಟ್ಸ್ ವೆರಿ ಸಿಂಪಲ್ ಏಕೆಂದರೆ ಸೊ ಎಫೆಕ್ಟಿವ್ ಕಂಟ್ರೋಲ್ ಮಸ್ಟ್ ಬಿ ಸಿಂಪಲ್ ಆ್ಯಂಡ್ ಈಸಿಲಿ ಅಂಡರ್ಸ್ಟ್ಯಾಂಡಬಲ್ ಬೈ ದ ಸೊ ಮ್ಯಾನೇಜರ್ ಸೊ ಆ್ಯಸ್ ವೆಲ್ ಆಸ್ ದ ಸಬಾರ್ಡಿನೇಟ್ ಆಲ್ಸೋ. ಸೊ ಯಾಕೆಂದರೆ ಸಬಾರ್ಡಿನೇಟ್ಸು ಮತ್ತು ಮ್ಯಾನೇಜರ್ಸು ನಾವು ಹೇಗೆ ಕಂಟ್ರೋಲ್ ಮಾಡಬೇಕು ಅನ್ನೋದು ಸೊ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಒಂದು ಮ್ಯಾನೇಜರು ಒಂದು ಕಂಟ್ರೋಲ್ ಸಿಸ್ಟಮ್ಸ್ನ ಪ್ರಾಕ್ಟೀಸ್ ಮಾಡ್ಕೊಳ್ಬೇಕಾಗುತ್ತೆ ಎಲ್ಲೆಲ್ಲಿ ಎಲ್ಲೆಲ್ಲಿ ಕಂಟ್ರೋಲ್ನ ಮಾಡ್ಕೊಳ್ಬೇಕು. ಸೊ ವಿಚ್ ಈಸ್ ಕಾಂಪ್ಲಿಕೇಟೆಡ್ ಬಟ್ ನಾಟ್ ಇಂಟೆಲಿಜೆಂಟ್. ಸೊ ಇದು ಕಾಂಪ್ಲಿಕೇಟೆಡ್ ಇರುತ್ತೆ. ಸೊ ಬಟ್ ಅಷ್ಟು ಕಾಂಪ್ಲಿಕೇಟೆಡ್ ಇದ್ದರೂ ಕೂಡ ನಾವು ಕಂಟ್ರೋಲ್ ಸಿಸ್ಟಮ್ನ ಪ್ರಾಪರಾಗಿ ಅರ್ಥ ಮಾಡ್ಕೊಂಡ್ರೆ ಮಾತ್ರ ಸೊ ಈಸಿಯಾಗಿ ನಾವು ಕಂಟ್ರೋಲ್ನ ಮಾಡ್ಕೊಳ್ಬೋದು ಆ್ಯಂಡ್ ಆಲ್ಸೋ ಈಸಿಲಿ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಆಲ್ಸೋ. ಸೊ ನೆಕ್ಸ್ಟ್ ಒನ್ ಈಸ್ ಕರೆಕ್ಷನ್ ಆ್ಯಕ್ಷನ್. ಸೊ ದ ಕಂಟ್ರೋಲ್ ಸಿಸ್ಟಮ್ ಶುಡ್ ನಾಟ್ ಓನ್ಲಿ ಡಿಟೆಕ್ಟ್ ದ ಡಿವಿಯೇಷನ್ಸ್. ಸೊ ಬರೀ ಡಿವಿಯೇಷನ್ಸ್ನ ಡಿಟೆಕ್ಟ್ ಮಾಡುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ನಾವೇನು ಸ್ಟ್ಯಾಂಡರ್ಡ್ನ ಪ್ರೀ ಡಿಟರ್ಮಿನ್ ಸ್ಟ್ಯಾಂಡರ್ಡ್ ಹಾಕಿದ್ದೀವಿ ಸೊ ಅದನ್ನು ಕೂಡ ಡಿಟೆಕ್ಟ್ ಮಾಡ್ತಾ ಹೋಗುತ್ತೆ. ಸೊ ವಾಟ್ ಆರ್ ದ ಪ್ರಾಬ್ಲಮ್ಸ್ ಆರ್ ದೇರ್, ಸೊ ಆ ಪ್ರಾಬ್ಲಮ್ಸಲ್ಲಿ ಏನು ಡಿಟೆಕ್ಟ್ ಬರ್ತಾ ಇದೆ ಸೊ ಅದನ್ನು ಕೂಡ ಸೊ ಅಲ್ಲಿ ಡಿಟೆಕ್ಟ್ ಮಾಡುತ್ತೆ. ಸೊ ಅಲ್ಲಿ ಏನೇನು ಡಿವಿಯೇಷನ್ಸ್ ಆಗಿದೆ ಅನ್ನೋದು ಕೂಡ ಡಿಟೆಕ್ಟ್ ಮಾಡ್ತಾ ಹೋಗುತ್ತೆ. ಹಂಗಾಗಿ ಸೊ ಇಟ್ ಈಸ್ ಡಿವಿಯೇಷನ್ಸ್ ಅಂತಂದಾಗ ಬರೀ ಪ್ರೀ ಡಿಟರ್ಮಿನೇ ಆಗಲ್ಲ, ಸೊ ಫ್ಯೂಚರ್
ಫ್ಯೂಚರಲ್ಲೂ ಕೂಡ ಏನೆಲ್ಲ ಎಫೆಕ್ಟ್ ಆಗ್ತಾ ಇದೆ, ಸೊ ಪ್ರೆಸೆಂಟಲ್ಲಿ ಏನಾಗ್ತಾ ಇದೆ ಅನ್ನೋದು ಕೂಡ ಸೊ ನಾವು ಡಿವಿಯೇಷನ್ಸ್ನ ತಗೊಳ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ ಒನ್ ಈಸ್ ಅಕ್ಸೆಪ್ಟೆನ್ಸ್ ಟು ಆರ್ಗನೈಸೇಷನ್ ಮೆಂಬರ್ಸ್. ಸೊ ದಟ್ ಮೀನ್ ದ ಸಿಸ್ಟಮ್ ಶುಡ್ ಬಿ ಅಕ್ಸೆಪ್ಟಬಲ್ ಫಾರ್ ದ ಆರ್ಗನೈಸೇಷನ್ ಮೆಂಬರ್ಸ್ ಆಲ್ಸೋ. ಸೊ ವೆನ್ ಅಪ್ಪರ್ ಲೆವೆಲ್ ಮ್ಯಾನೇಜರ್ಸ್ ಆಗಿರ್ಬೋದು ಅಥವಾ ಸೊ ಎಂಪ್ಲಾಯೀಸ್ ಆಗಿರ್ಬೋದು, ಸೊ ಎಲ್ಲರೂ ಕೂಡ ಒಂದು ಆರ್ಗನೈಸೇಷನಲ್ಲಿ ಏನು ಸ್ಟ್ಯಾಂಡರ್ಡ್ಸ್ನ ಕಂಟ್ರೋಲ್ನ ಪರ್ಫಾರ್ಮೆನ್ಸ್ನ ಅಡಾಪ್ಟ್ ಮಾಡ್ತಿದ್ದಾರೆ ಅದನ್ನೆಲ್ಲ ಕೂಡ ಅವರು ಕೂಡ ಅಕ್ಸೆಪ್ಟ್ನ ಮಾಡ್ಕೊಳ್ಬೇಕಾಗುತ್ತೆ. ಯಾಕೆಂದರೆ ಸಪೋಸ್ ದ ಸಬಾರ್ಡಿನೇಟ್ಸ್ ಹೂ ಹ್ಯಾವ್ ಟು ರಿಪೋರ್ಟ್ ಡಿವಿಯೇಷನ್ಸ್ ಟು ಸಮ್ ಒನ್ ದೇ ಪರ್ಸಿವ್ ಆಸ್ ಎ ಲೋಯರ್ ಲೆವೆಲ್ ಸ್ಟಾಫ್ ಮೆಂಬರ್ಸ್ ಅಂದಾಗ ಇಮಿಡಿಯೇಟ್ಲಿ ವಿ ಹ್ಯಾವ್ ಟು ಸ್ಟಾಪ್ ಟೇಕಿಂಗ್ ದ ಕರೆಕ್ಟ್ರನ್ ಸಿಸ್ಟಮ್ ಸೀರಿಯಸ್ಲಿ. ಯಾಕೆಂದರೆ ಸೊ ಡಿವಿಯೇಷನ್ಸ್ ಏನಾಗ್ತಿದೆ ಅಂತಂದಾಗ ಇಂಡಿವಿಜುವಲ್ ಆಗಿ ಅವರೇ ರಿಪೋರ್ಟ್ ಮಾಡಿಕೊಂಡಾಗ ಸೊ ಅವ್ರಿಗೆ ಅದು ಅರ್ಥ ಆದಾಗ ಕಂಟ್ರೋಲ್ ಸಿಸ್ಟಮ್ನ ಸೀರಿಯಸ್ ಆಗಿ ಸ್ಟಾಫ್ ಮೆಂಬರ್ಸ್ ಅಡಾಪ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಬಿಕಾಸ್ ಅವರೇ ಆ ಮೆಂಬರ್ಸ್ ಅಕ್ಸೆಪ್ಟೆನ್ಸ್ ಮಾಡ್ಕೊಂಡಿರ್ತಾರೆ ಸೊ ಯಾವ ರೀತಿ ನಾವು ಕಂಟ್ರೋಲ್ನ ಮಾಡಬೇಕು ಒಂದು ಆರ್ಗನೈಸೇಷನಲ್ಲಿ ಒಂದು ಆ್ಯಕ್ಟಿವಿಟೀಸ್ನ ಅಂತ. ಸೊ ನೆಕ್ಸ್ಟ್ ಅನದರ್ ಒನ್ ಈಸ್ ರಿವೀಲ್ ಎಕ್ಸೆಪ್ಟೇಷನ್ಸ್ ಅಟ್ ಅ ಸ್ಟ್ರಾಟಜಿಕ್ ಪಾಯಿಂಟ್ಸ್. ಒಂದು ಸ್ಟ್ರಾಟಜಿಕ್ ಪಾಯಿಂಟ್ಸ್ ಅಂದರೆ ರಿವೀಲ್ ಮಾಡ್ಕೊಳ್ಬೇಕಾಗುತ್ತೆ ದಟ್ ಕಂಟ್ರೋಲ್ ಸಿಸ್ಟಮ್ ಶುಡ್ ಬಿ ಎ ಸಚ್ ಎ ರಿವೀಲ್ ಆಫ್ ಎಕ್ಸ್ಪೆಕ್ಟೇಷನ್ಸ್ ಆಫ್ ಸ್ಟ್ರಾಟಜಿಕ್ ಪಾಯಿಂಟ್ಸ್. ಸಮ್ ಎಕ್ಸ್ಪೆಕ್ಷನ್ಸ್ ಎಕ್ಸೆಪ್ಷನ್ಸ್ ಏನಿರುತ್ತೆ ಸರ್ಟನ್ ಏರಿಯಾಸಲ್ಲಿ ಅದನ್ನು ತೊಗೊಂಡು ಸೊ ಲಾರ್ಜರ್ ಆಗಿ ನಾವು ಡಿವಿಯೇಷನ್ಸ್ ಅದರ್ ಡಿವಿಯೇಷನ್ಸ್ ಏರಿಯಾಸ್ನ ನಾವು ಡಿವಿಯೇಷನ್ಸಲ್ಲಿ ನಾವು ರಿವೀಲ್ನ ಮಾಡ್ಕೊಳ್ಬೇಕಾಗುತ್ತೆ ಸಮ್ ಸ್ಟ್ರಾಟಜಿಕ್ ಪಾಯಿಂಟ್ಸ್ನ. ಸೊ ನೆಕ್ಸ್ಟ್ ಅನದರ್ ಒನ್ ಈಸ್ ಮೋಟಿವೇಟ್ ಪೀಪಲ್ ಟು ಹೈ ಪರ್ಫಾರ್ಮೆನ್ಸ್. ಕಂಟ್ರೋಲ್ ಸಿಸ್ಟಮ್ ಈಸ್ ಮೋಸ್ಟ್ ಎಫೆಕ್ಟಿವ್ ವೆನ್ ಇಟ್ ಈಸ್ ಮೋಟಿವೇಟ್ ದ ಪೀಪಲ್ ಅಟ್ ಹೈ ಪರ್ಫಾರ್ಮೆನ್ಸ್. ಅಂದರೆ ಒಂದು ಕಂಟ್ರೋಲ್ ಸಿಸ್ಟಮ್ ಅನ್ನೋದು ಮೋಸ್ಟ್ ಎಫೆಕ್ಟಿವ್ ಆಗುತ್ತೆ ಸೊ ಬಿಕಾಸ್ ವಿ ಕ್ಯಾನ್ ಮೋಟಿವೇಟ್ ದ ಪೀಪಲ್ ಫಾರ್ ದ ಸೊ ಹೈ ಪರ್ಫಾರ್ಮೆನ್ಸ್. ಸೊ ಮೋಸ್ಟ್ ಪೀಪಲ್ ರೆಸ್ಪಾಂಡ್ ಟು ಚಾಲೆಂಜ್ ಸಕ್ಸಸ್ಫುಲಿ ಆ್ಯಂಡ್ ಆಲ್ಸೋ ಪ್ರೊವೈಡ್ ಗ್ರೇಟರ್ ಸೆನ್ಸ್ ಆಫ್ ಫುಲ್ಫಿಲ್ಮೆಂಟ್ ಆಫ್ ದ ಸ್ಟ್ಯಾಂಡರ್ಡ್ಸ್ ಆ್ಯಂಡ್ ಆಲ್ಸೋ ಒಂದು ಕಂಟ್ರೋಲ್ ಅಂತಂದಾಗ ಯು ಶುಡ್ ಬಿ ಎ ಸಚ್ ಶುಡ್ ಬಿ ಪಾಸಿಟಿವ್ ಅಂತ ಹೇಳ್ತೀವಿ, ಕನ್ಸ್ಟ್ರಕ್ಟಿವ್ ಅಂತ ಹೇಳ್ತೀವಿ, ಇಟ್ ಮಸ್ಟ್ ಬಿ ಹೆಲ್ಪ್ಫುಲ್ ಟು ದ ಎಂಪ್ಲಾಯೀಸ್. ಸೊ ಬಿಕಾಸ್ ದ ಕಂಟ್ರೋಲ್ ಆಲ್ವೇಸ್ ಇಸ್ ಪ್ರೊವೈಡ್ ದ ಗೈಡೆನ್ಸ್ ಟು ದ ಎಂಪ್ಲಾಯೀಸ್. ಸೊ ಎಲ್ಲಿ ಎಲ್ಲಿ ಹೇಗೆ ನಾವು ಪರ್ಫಾರ್ಮೆನ್ಸ್ನ ಮಾಡಬೇಕು, ಸೊ ಎಲ್ಲಿ ಡಿವಿಯೇಷನ್ಸ್ನ ಎಲ್ಲಿ ಡಿವಿಯೇಷನ್ಸ್ ಆಗ್ತಿದೆ ಆ ಡಿವಿಯೇಷನ್ಸ್ನ ಹೌ ಟು ಟೇಕ್ ದ ಕರೆಕ್ಟಿವ್ ಆ್ಯಕ್ಷನ್ಸ್ ಅಂತ. ಸೊ ಎಂಪ್ಲಾಯೀಸೇ ಅದನ್ನು ಡಿವಿಯೇಷನ್ಸ್ನ ಫುಲ್ಫಿಲ್ ಡಿವಿಯೇಷನ್ಸ್ ಇರೋದನ್ನ ಕರೆಕ್ಟಿವ್ ಆ್ಯಕ್ಷನ್ಸ್ ಆಗಿ ತೊಗೊಳ್ಬೇಕಾಗಿರೋದ್ರಿಂದ ಅಥವಾ ತೊಗೊಂಡ್ರೆ ಸೊ ಒಂದು ಹೈ ಪರ್ಫಾರ್ಮೆನ್ಸ್ನ ಮಾಡೋದಕ್ಕೆ ಅದು ಕಂಟ್ರೋಲ್ ಅನ್ನೋದು ಮೋಟಿವೇಟ್ ಆಗ್ತಾ ಇರುತ್ತೆ. ಆ್ಯಂಡ್ ಆಲ್ಸೋ ದ ಫರ್ದರ್ ಮ್ಯಾನೇಜರ್ ಶುಡ್ ರೆಕಗ್ನೈಸ್ ದ ಇಂಪಾರ್ಟೆನ್ಸ್ ಆಫ್ ಹ್ಯೂಮನ್ ಬೀಯಿಂಗ್ಸ್ ಇನ್ ದ ಸೊ ಕಂಟ್ರೋಲ್ ಸಿಸ್ಟಮ್. ಸೊ ಓಕೆ, ರೆಫರೆನ್ಸಸ್ ಬೈ ಆರ್ ಮುಗೇಶಪ್ಪ. ಥ್ಯಾಂಕ್ ಯು.